ಗಂಡನಾದ ಕಾರಣದಿಂದ ನಾನು ಯೇಸುವಿನ ತಂದೆ ಎಂಬ ಹೆಸರು ನನಗೂ ಮರ್ಯಾದೆ ಸಿಗ್ತದೆ.
ಇಷ್ಟು ಯೋಚನೆ ಮಾಡಿದ್ರೆ ಪ್ರಪಂಚದ ಮುಂದೆ ನಾವು ಗಂಡ ಹೆಂಡತಿ ಅಂತ ನಮ್ಮಲ್ಲಿ ಸಮಾಗಮ ಇರುವಂಥದ್ದು ಕೇವಲ ಮಾನಸಿಕ ಮಾತ್ರ, ಅದರ ಅವಶ್ಯಕತೆ ಇಲ್ಲ ಯೇಸುವಿನ ಜನ್ಮಕ್ಕೆ. ಹಾಗಾಗಿ ಅಪೌರುಷೇಯವಾದಂತಹ ಆ ದೇವನ ಪುತ್ರ ನಿನ್ನ ಉನ್ನತಿಯನ್ನು ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ, ನಾಳೆ ಪ್ರಪಂಚವನ್ನು ಅವನು ಕರೆಯುವುದಕ್ಕಿದ್ದಾನೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಆ ವೃದ್ಧಾಂತ್ಯದ ಬರಬೇಕಾದಂತಹ ಪಕ್ವತೆ ನಮಗೀಗ ಬಂದಿದೆ ಅಂತ ನಾನು ಅನ್ನಿಸ್ತೇನೆ. ನಿನ್ನ ಮಾತುಗಳನ್ನು ಕೇಳುವಾಗಲೂ ನನಗೆ ವಿಶ್ವಾಸ ಮೂಡಿದೆ, ನೀನು ಸರಿಯಾದ ಪಕ್ವತೆಯನ್ನು ಪಡೆದಿದ್ದೀಯ ಅಂತ. ಆ ಕಾರಣದಿಂದ ನಿನ್ನ ಉರದಲ್ಲಿ ಒಂದು ಸರಿಯಾಗಿ ಬೆಳೆಯಲಿ, ಲೋಕಕ್ಕೆ ಅವನು ಬರಲಿ, ಆ ವಿಷಯವನ್ನು ಆ ಬರುವಂತಹ ಕ್ರಮವನ್ನು ನಾವಿಬ್ಬರೂ ಸೇರಿ ಒಂದು ಮಾನಸಿಕವಾಗಿ ಆ ದೇವರ ಕುರಿತಾದಂತಹ ಪ್ರಾರ್ಥನೆಗಳನ್ನು ಮಾಡುತ್ತಾ ಬರುವಂತಹ ಮಗು ಏನಿದೆಯೋ ಸುಪುಷ್ಟನಾಗಿ ಅತ್ಯಂತ ಸಂರಕ್ಷಣೆಯುತವಾಗಿ ಬರಲಿ ಎಂಬಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇರೋಣ. ನೋಡೋಣ ಏನಾಗುತ್ತೆ.